ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಗಿಡಗಳಿಗೆಲ್ಲ ನೀರೆಲ್ಲ ಹಾಕಾಯಿತು. ಸೊ ಇದು ನಾನು ರೀಸೆಂಟ್ಲಿ ಆಗೆಲ್ಲ ಮಾಡಿರೋದು. ಸೊ ಇದು ಕ್ಯಾಪ್ಸಿಕಮ್ ಇದು ಗಿಡ. ಸೊ ಈ ಸಲ ಕ್ಯಾಪ್ಸಿಕಮ್ ತುಂಬ ಜಾಸ್ತಿ ಆಗುತ್ತೆ, ಇದರಲ್ಲಿ ತುಂಬ ಸಣ್ಣ ಸಣ್ಣದಾಗುತ್ತೆ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ಮನೆಯಲ್ಲೇ ಮಾಡಿರೋದು ತುಂಬ ಟೇಸ್ಟಿಯಾಗಿರುತ್ತೆ ಅಲ್ವಾ. ಸೊ ಒಂದು ರೋಸ್ ಇಲ್ಲಿ ಗುಲಾಬಿ ಹೂ ಬಿಟ್ಟಿದೆ. ಆಮೇಲೆ ನಾನು ಕೊತ್ತಂಬರಿ ಸೊಪ್ಪಿದು ಗಿಡ ಹಾಕಿದ್ದೀನಿ, ಸಣ್ಣ ಸಣ್ಣದು ಆಗಿದೆ ನೋಡಿ, ನೋಡ್ತಾ ಇರ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಇದು ಇಲ್ಲಿ ಜೋರಾಗಿ ಮಳೆ ಬರ್ತಾ ಇದೆ. ಸೊ ನಾನು ಬೆಳಗ್ಗೆ ಬೇಗ ಬಟ್ಟೆ ಒಗೆದು ಆಮೇಲೆ ಸ್ನಾನ ಮಾಡ್ಕೊಂಡು ಈಗಷ್ಟೇ ಬಂದೆ. ಸೊ 12 ಗಂಟೆ ಆಗ್ತಾ ಇದೆ ಇವಾಗ. ನನಗೆ ಕಿಚನಿಗೆ ಹೋಗಿಬಿಟ್ಟು ಎಲ್ಲ ಕ್ಲೀನ್ ಮಾಡಿ ಇಡಬೇಕಷ್ಟೇ. ಬೆಳಿಗ್ಗೆ ನಾನು ಏನು ಪರಾಟ ಥರ ಮಾಡಿದ್ದೆ, ಆಲೂ ಪರಾಟ ಥರ. ಬಟ್ ಆಲೂ ಪರಾಟ ಅಲ್ಲ, ಅದು ಅಂದರೆ ಗೋಧಿ ಹಿಟ್ಟಿಗೆ ಒಳಗೆ ಆಲೂಗಡ್ಡೆ ಸ್ಟಫಿಂಗ್ ಇಟ್ಟು ಏನು ಫ್ರೈ ಮಾಡಿದ್ದೆ. ಸೊ ಅದು ಸ್ವಲ್ಪ ಉಳಿದಿತ್ತು, ಅದನ್ನ ಸೈಡಲ್ಲಿ ಇಟ್ಬಿಟ್ಟೆ ಸಂಜೆ ಏನಾದರೂ ತಿನ್ಬೋದು ಅಂತ. ಆಮೇಲೆ ಇವಾಗ ನನಗೆ ಕಿಚನಲ್ಲಿ ಹೋಗಿಬಿಟ್ಟು ಇವತ್ತು ಸೋಯಾ ಮಾಡಬೇಕು ಅಂತ ಇದ್ದೀನಿ. ಸೋಯಾ ಚಾನ್ಸ್ ಇದೆ, ಮೊನ್ನೆ ತಂದಿದ್ದು 2 ಪ್ಯಾಕೆಟ್ ಇದೆ. ಅದೇ ಇವಾಗ ಮಾಡಬೇಕು ಅಂತ ಇದ್ದೀನಿ. ತುಂಬ ಲೇಸಿನೆಸ್ ಆಗ್ತಾ ಇದೆ, ಯಾಕೆ ಅಂತ ಗೊತ್ತಿಲ್ಲ. ಆ್ಯಂಡ್ ಸೊ ಮಳೆ ಬರೋದ್ರಿಂದ ಮೇ ಬಿ ಹಾಗೆ ಆಗ್ತಾ ಇರಬಹುದೇನು. ಓಕೆ, ಇವತ್ತು ಕರೆಂಟ್ ಕೂಡ ತುಂಬ ನಾಟಕ ಮಾಡ್ತಾ ಇದೆ. ಒಮ್ಮೆ ಹೋಗ್ತಾ ಇದೆ, ಒಮ್ಮೆ ಬರ್ತಾ ಇದೆ, ಹೋಗ್ತಾ ಇದೆ, ಬರ್ತಾ ಇದ್ದೀವಿ. ನನ್ನ ಮೊಬೈಲ್ ಚಾರ್ಜ್ ಕೂಡ ತುಂಬ ಕಡಿಮೆ ಇದೆ. ಸೊ ನೋಡುವ ಈ ಬ್ಲಾಗ್ ಎಷ್ಟು ಆಗುತ್ತೆ ಅಂತ. ಆ್ಯಂಡ್ ನನ್ನೊಬ್ಬರು ಸಬ್ಸ್ಕ್ರೈಬರ್ ಇದ್ದಾರೆ, ಜಯಾ ಅನ್ನೋರು. ಸೊ ಅವರು ತುಂಬ ದಿವಸದಿಂದ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ನಿಮ್ಮ ವೀಡಿಯೋನ ಸ್ವಲ್ಪ ಲೆಂತಿ ಮಾಡಿ ಅಂತ. ಸೊ ಆದರೆ ಈ ವೀಡಿಯೋನ ನಾನು 8 ಮಿನಿಟ್ ಇಲ್ಲಾಂದರೆ 10 ಮಿನಿಟ್ ತನಕ ಮಾಡಬೇಕು ಅಂತ ಇದ್ದೀನಿ. ಐ ಹೋಪ್ ಅವ್ರಿಗೆ ಇಷ್ಟವಾಗ್ಬೋದು ಅಂತ ಭಾವಿಸ್ತೀನಿ. ಸೊ ನೋಡೋ, ಇವತ್ತು ನಾವು ವ್ಲಾಗ್ನ ಶುರು ಮಾಡೋಣ. ಸೊ ಮೊದಲು ನಾನು ಕಿಚನಿಗೆ ಮತ್ತೆ ಮೊದಲು ಕಿಚನ್ ಎಲ್ಲ ಕ್ಲೀನ್ ಎಲ್ಲ ಮಾಡಿರ್ತೀನಿ, ಮತ್ತೆ ನಾನು ನಿಮ್ಮ ಜೊತೆ ಬಿಟ್ಟಿರ್ತೀನಿ. ಬಾಯ್. ಇವಾಗ ನಾನು ಕಿಚನಿಗೆ ಬಂದಿದ್ದೀನಿ. ಈ ಪ್ಯಾನ್ ಚೇಂಜ್ ಮಾಡಬೇಕು ಅಂತ ಇದ್ದೀನಿ. ನಾನು 2 ಟೇಬಲ್ಸ್ಪೂನ್ ಎಣ್ಣೆ ಹಾಕಿದ್ದೀನಿ. ಆಮೇಲೆ ಇದಕ್ಕೆ ಇವಾಗ ನಾನು ಬಡಸೊಪ್ಪು ಹಾಕ್ತಾ ಇದ್ದೀನಿ. ನಾವು ಬಡಸೊಪ್ಪು ಅಂತ ಹೇಳ್ತೀವಿ, ಸೊಂಪು ಅಂತ ಹೇಳ್ತಾರೆ ಅದು. ಸಣ್ಣ ಚಕ್ಕೆ ಹಾಕಿದ್ದೀನಿ. ಆಮೇಲೆ ಕರಿಬೇವು ಇತ್ತು ಸ್ವಲ್ಪ, ಸೊ ಅದನ್ನ ಹಾಕಿದ್ದೀನಿ. ಆಮೇಲೆ ಒಂದು ಈರುಳ್ಳಿನ ಚೆನ್ನಾಗಿ ಕಟ್ ಮಾಡಿಬಿಟ್ಟು ಇವಾಗ ಹಾಕಿದ್ದೀನಿ. ಸ್ವಲ್ಪ ಫ್ರೈ ಮಾಡ್ತೀನಿ ಇದನ್ನು. ಈ ಫ್ರೈ ಮಾಡಿದ ತಕ್ಷಣ ನಾನು ಇದಕ್ಕೆ 1 ಟೊಮೆಟೊ ಇತ್ತು, ಅದನ್ನ ಹಾಕ್ತಾ ಇದ್ದೀನಿ. ನಾನು ಯಾವಾಗಲೂ ಹೇಳ್ತೀನಿ ನಿಮಗೆ, ಟೊಮೆಟೊ ಯಾವಾಗಲೂ ಸಾಫ್ಟ್ ಆದರೆ ತುಂಬ ಚೆನ್ನಾಗಿ ಬೇಯ್ದೇನೆ, ಅದರ ಟೇಸ್ಟ್ ಗೊತ್ತಾಗೋದು ಅಂತ. ಸೊ ಅದಕ್ಕೆ ಇವಾಗ ಬೇಯಿಸ್ತಾ ಇದ್ದೀನಿ ನಾನಿಲ್ಲಿ. ಆಮೇಲೆ ಇದನ್ನ ಇದಕ್ಕೆ ಹಳದಿ ಅರಿಶಿನ ಹುಡಿ, ಆಮೇಲೆ ಸ್ವಲ್ಪ ನಾನು ಇದಕ್ಕೆ ಮೆಣಸಿನ ಹುಡಿ, ಆಮೇಲೆ ಇದಕ್ಕೆ ಚಿಕನ್ ಪುಳಿ ಮುಂಚಿ ಹಾಕ್ತಾ ಇದ್ದೀನಿ. ಸೊ ಇದರ ಟೇಸ್ಟೇ ಒಂಥರ ಬೇರೆ ಇರುತ್ತೆ ಚಿಕನ್ ಪುಳಿ ಮುಂಚಿ ಹಾಕಿದರೆ. ಇವಾಗ ಸೋಯಾನ ಆಲ್ರೆಡಿ ಬಿಸಿ ನೀರಲ್ಲಿ ನೆನೆಕ್ಕಿಟ್ಟಿದೆ. ಬಿಸಿ ನೀರಲ್ಲಿ ಸೋಯಾನ ಹಾಕಿಬಿಟ್ಟು ಚೆನ್ನಾಗಿ ನೆನೆ, ಅದು ದೊಡ್ಡದಾದ ತಕ್ಷಣ ನಾನು ಇದಕ್ಕೆ ಹಾಕ್ತಾ ಇದ್ದೀನಿ. ಸೊ ಇವಾಗ ನಾನು ಮುಚ್ಚಿಟ್ಟಿದ್ದೀನಿ ಸ್ವಲ್ಪ ಹೊತ್ತಾದಮೇಲೆ. ನಾನು ಒಬ್ಬನ ಇವಾಗ ನೋಡ್ತಾ ಇರ್ಬೋದು ನೀವು. ಇವಾಗ ನಾನು ಬೆಡ್ರೂಮ್ಗೆ ಬಂದೆ. ಸೊ ಬೆಡ್ರೂಮ್ ಸ್ವಲ್ಪ ಸೆಟ್ ಮಾಡಬೇಕು ಅಂತ ಇದ್ದೀನಿ, ಬಿಕಾಸ್ ಇವತ್ತು ಬೆಳಿಗ್ಗೆ ಕೂಡ ನಾನು ತಕ್ಷಣ ಸೆಟ್ ಮಾಡಿರಲಿಲ್ಲ. ನನ್ನ ಮಗಳು ಇವತ್ತು ಬೆಳಿಗ್ಗೆ ತುಂಬ ಚಿರಿ 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 ಮಾಡ್ತಾ ಇದ್ಲು ತುಂಬಾ. ಸೊ ಅದಕ್ಕೆ ಸೆಟ್ ಮಾಡೋಕ್ಕಾಗಿಲ್ಲ. ಈ ತಕ್ಷಣ ನಾನು ಬಟ್ಟೆಗಳನ್ನು ಮಡಚ್ತೀನಿ. ನಿನ್ನೆದು ಕೂಡ ಬಟ್ಟೆಗಳು ಹಾಗೇ ಇದ್ದಾವೆ, ಯಾವುದು ಕೂಡ ನಾನು ಮಡಚಿರಲಿಲ್ಲ. ಸೊ ಇವಾಗ ನಾನು ಮಡಿಸ್ತಾ ಇದ್ದೀನಿ, ಸ್ನಾನ ಮಾಡಿ ಬಂದಿದ್ದೆ. ಸೊ ಕೂದಲು ಸ್ವಲ್ಪ ಒಣಗಲಿ ಅಂತ ಫ್ಯಾನ್ ಹಾಕಿಬಿಟ್ಟು ಇವಾಗ ಬಟ್ಟೆಗಳನ್ನು ಮಡಚ್ತಾ ಇದ್ದೀನಿ. ಸೊ ಬಟ್ಟೆಗಳನ್ನು ಮಡಚಿದ ಮೇಲೆ ನಿಮ್ಮ ಜೊತೆ ನಾನು ಮಾತಾಡ್ತೀನಿ. ಬಾಯ್. ಒಂದಿದೆ ರೆಸಿಪಿ, ಬಟ್ ಇದೀವಾಗ ಬೇರೆ ಸ್ಟೈಲಲ್ಲಿ ಮಾಡೋಕ್ಕೆ ನಾನು ಕಲ್ತಿದ್ದೀನಿ. ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಆ್ಯಂಡ್ ನಾನು ಬಟ್ಟೆಗಳನ್ನೆಲ್ಲ ಮಡಿಸಿಟ್ಟೆ. ಇವಾಗ ಇಲ್ಲಿ ಬಂದು ಕುತ್ಕೊಂಡಿದ್ದೀನಿ, ಗಂಟೆ ಆಗ್ತಾ ಇದ್ದೀನಿ, 1:30 ಆಯಿತು. ನನ್ನ ಹಸ್ಬೆಂಡ್ನ ಕಾಯ್ತಾ ಇದ್ದೀನಿ. ಸೊ ನನ್ನ ಹಸ್ಬೆಂಡ್ಗೆ ಕೆಲಸ ಇಲ್ಲ ಇವಾಗ,
ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಆ್ಯಂಡ್ ಸೊ ನನಗೂ ಕೂಡ ಕೆಲಸ ನೋಡ್ತಾ ಇದ್ದಾರೆ, ಎಲ್ಲಾದರೂ ಇದ್ದರೆ ನಾನು ಕೂಡ ಹೋಗಬೇಕು ಅಂತ ಇದ್ದೀನಿ. ಬಟ್ ಪ್ರಾಬ್ಲಮ್ ಏನು ಅಂತ ಅಂದರೆ, ನನ್ನ ಮಗಳನ್ನು ಎಲ್ಲಿ ಬಿಡುವುದು ಅಂತ ಅದೇ ನನಗೊಂದು ಪ್ರಾಬ್ಲಮ್. ಬಿಕಾಸ್ ಅವಳು 4:30 ಇಲ್ಲಿ ಬಂದಿರ್ತಾಳೆ. ಸೊ ನನಗೆ ಅಂಥ ಒಂದು ಇದರಲ್ಲಿ ಕೆಲಸ ಸಿಗಬೇಕು ಅಂತ ನೋಡ್ತಾ ಇದ್ದೀನಿ. ಸೊ ಕೆಲಸ ಸಿಕ್ಕರೆ ನಾನು ಬರೀ ವಿಡಿಯೋಸ್ ರೆಗ್ಯುಲರಾಗಿ ಹಾಕಲ್ಲ, ಅದೊಂದು ನಾನು ಹಾಕಲೂಬೋದು ಹಾಕದೇ ಇರಲೂಬೋದು, ಹೇಳೋಕ್ಕಾಗಲ್ಲ. ಬಟ್ ಜೀವನಕ್ಕೆ ಏನಾದರೂ ಒಂದು ಮಾಡಲೇಬೇಕಾಗುತ್ತೆ. ನಾನು ಹೋಗಬೇಕು, ಇಲ್ಲ ಅಂದರೆ ನನ್ನ ಹಸ್ಬೆಂಡ್ ಹೋಗಬೇಕು. ಸೊ ಅವರು ಟ್ರೈ ಮಾಡ್ತಾ ಇದ್ದಾರೆ, ನಾನು ಟ್ರೈ ಮಾಡ್ತಾ ಇದ್ದೀನಿ. ನಮಗೆ ಅಂತಂದರೆ ನಮ್ಮ ಊರಲ್ಲೇ ಸಿಗಬೇಕು ಕೆಲಸ, ಬೇರೆ ಕಡೆ ಸಿಕ್ಕಿದ್ರೆ ತುಂಬ ಕಷ್ಟ ಆಗುತ್ತೆ, ಅಪ್ ಆ್ಯಂಡ್ ಡೌನ್. ಸೊ ಮಂಗಳೂರಲ್ಲಿ ಹುಡುಕಿದ್ರೆ ತುಂಬ ಕಷ್ಟ ಆಗುತ್ತೆ ನನಗೆ, ಅಪ್ ಆ್ಯಂಡ್ ಡೌನ್. ನನ್ನ ಮಗಳನ್ನ ನೋಡೋರು ಯಾರೂ ಇಲ್ಲ ಇಲ್ಲಿ. ಸೊ ಏನು ಮಾಡೋಕ್ಕಾಗಲ್ಲ ಅಲ್ಲ. ಸೊ ಅದಕ್ಕೆ ಲೈಫ್ ಈಸ್ ಲೈಫ್, ಏನು ಮಾಡೋಕ್ಕಾಗಲ್ಲ. ಬಟ್ ಕೆಲವರಿಗೆ ಇನ್ನೊಬ್ಬರ ಲೈಫಲ್ಲಿ ತುಂಬ ಇಂಟ್ರೆಸ್ಟ್ ಇರುತ್ತೆ. ಸೊ ಅವ್ರೇನು ಮಾಡ್ತಾಯಿದ್ದಾರೆ, ಇವ್ರೇನೇನು ಮಾಡ್ತಾಯಿದ್ದಾರೆ ಅಂತ. ನಾಲ್ಕು ದಿವಸದ ಜೀವನ, ಅದರಲ್ಲೂ ಕೂಡ ಸರಿಯಾಗಿ ಜೀವನ ಮಾಡೋಕ್ಕೆ ಬಿಡಲ್ಲ ಜನರು. ಅಷ್ಟೊಂದು ಇದು ಅಷ್ಟೊಂದು ಹೊಟ್ಟೆ ಕಿಚ್ಚು ಪಡ್ತಾರೆ ಯಾಕೆ ಅಂತ ಗೊತ್ತಿಲ್ಲ. ಸೊ ನೋಡುವ, ನಮ್ಮ ನಾಯಿ ಇಲ್ಲಿದ್ದಾನೆ. ಸೊ ಅವನ ಹತ್ರ ನಾನು ಕುತ್ಕೊಂಡು ಮಾತಾಡ್ತಾ ಇದ್ದೇನೆ. ನನ್ನ ನೋಡ್ತಾ ಇದ್ದಾನೆ, ಇವಳು ಯಾರಲ್ಲಿ ಮಾತಾಡ್ತಾ ಇದ್ದಾಳೆ ಒಬ್ಳೆ ಅಂತ. ಅಲ್ವೇನು ಏಯ್, ಅಲ್ವೇನು ಅಲ್ವೇನು, ನೋಡಿ ತೋರಿಸ್ತೀನಿ ನಿಮಗೆ. ಒರಿ ಒರಿ ಒರಿ, ಹಾಯ್ ಹಾಯ್, ಇಲ್ಲೋಡಿ ಇಲ್ಲೋಡು ಇಲ್ಲೋಡು ಇಲ್ಲೋಡಿ ಇಲ್ಲಿ 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 ಹೊರಿ ಇಲ್ಲೋಡಿ ಇಲ್ಲಿ 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 ನೋಡಿ ಇಲ್ಲಿ ಇಲ್ಲ. ಅಪ್ಪು ಅಲ್ಲ ಅಪ್ಪು ಅಪ್ಪು ಅಲ್ಲ ಅಪ್ಪು ಹತ್ತೀನಿ ಅಪ್ಪು ಅಪ್ಪು ಓರ್ ಹಿಡ್ದಾದ ಅಂತ ಕಣ ಡಬ್ಬೆ ಹಿಡ್ದು ಡಬ್ಬೆ ಹಿಡ್ದು ಡಬ್ಬೆ ಹಿಡ್ದು ಓರ್ ಹಿಡ್ದಾದ ಅಂತ ಕಣ ಡಬ್ಬೆ ಹಿಡ್ದು ಕಣ ಬೀಸ ಕಣ ಪಾಡ ತಿನ್ನರೆ ಪಾಡ ತಿನ್ನರೆ ಓರಿಗ. ನನ್ನ ಮಗಳನ್ನ ಮನೇಲಿ ಅಪ್ಪು ಅಂತ ಕರಿತೀನಿ. ಸೊ ಅದಕ್ಕೆ ಅವನಿಗೆ ಅಪ್ಪು ಅಂದರೆ ಯಾರು ಅಂತ ಗೊತ್ತು, ಹಾಗೆ ನೋಡ್ತಾ ಇದ್ದಾನೆ. ಆ್ಯಂಡ್ ಎಸ್, ಅದೇ ನೋಡ ಇನ್ನು ಹೇಗೋಗುತ್ತೆ ಲೈಫ್ ಅಂತ ಗೊತ್ತಿಲ್ಲ. ಬಟ್ ಸೊ ನೋಡುವ ಲೈಫ್ ಹೇಗೋಗುತ್ತೆ ಅಂತ ಗೊತ್ತಿಲ್ಲ. ಐ ಹೋಪ್ ಇನ್ನೂ ಎಲ್ಲ ಚೆನ್ನಾಗಿ ಆಗ್ಬೋದು ಅಂತ ಭಾವಿಸ್ತೀನಿ. ಎಸ್, ನೀವು ಊಟ ಮಾಡಿ, ಮಧ್ಯಾಹ್ನ ಆಗ್ತಾ ಇದೆ, 1:30 ಕಳ್ತಾ ಇದೆ, ಸರಿ ಆಯ್ತಾ, ಸಮಯಕ್ಕೆ ಊಟ ಮಾಡಿ. ಇವನು ತೋರಿಸ್ತೀನಿ ಇವ್ರುಗಳ ಜೀವನನೇ ತುಂಬಾ ಬೆಸ್ಟ್ ಅಲ್ವಾ? ನಡಿ ನಡಿ ಜೋರಿದ್ಯಾ ನೀನು, ತುಂಬ ತುಂಬ ಜೋರಾಗಿದ್ದೀನಿ, ತುಂಬ ಜೋರಾಗಿದ್ದೀನಿ. ಊಟ ಮಾಡ್ತೀಯಾ? ಊಟ ಬೇಕಾ ನಿಮಗೆ? ಊಟ ಮಾಡ್ತೀಯಾ? ನೋಡಿ ನೀನು ಇಲ್ಲಿ ಊಟ ಮಾಡ್ತೀಯಾ? ಊಟ ಮಾಡ್ತೀಯ? ಉಲ್ಪನ ಬಡಾಪ್ನ ಬಡಾಪ್ನ ಬೋಡ ನಿಗ್ರಲ್ಲ ತಿನ್ಯಾರ ತಿನ್ಯಾರ ಬೋಡ ಬೋಡ. ಸೊ ಅವನಿಗೆ ನಾನಂದ್ರೆ ತುಂಬ ಇಷ್ಟ, ನಾನಂದ್ರೆ ತುಂಬ ಇಷ್ಟ ಅವನಿಗೆ. ಸೊ ಇವಾಗ ನಾನು ಅವನ ಜೊತೆ ಹೆಚ್ಚಾಗಿ ಏನೋ ಕಾಲ ಕಳೀತಾ ಇರ್ತೀನಿ, ಚೆನ್ನಾಗಿರುತ್ತೆ. ಸೊ ನೋಡಿ ಅವನ ಆಟ ನೋಡಿ, ಆಟ ಆಟ ನೋಡಿ, ಆಟ 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 ಉಲ್ಪನ ಉಲ್ಪನ ಅವರಿಗೆ ಕೆಲಸಗಳನ್ನೆಲ್ಲ ಮಾಡಿ ಅದೇ ನಾನು ನಿಮ್ಮ ಜೊತೆ ಮತ್ತೆ ಬೇಕಾಗ್ತೀನಿ.